गुंडलुपेटे तालूकिन सवकनहळ्ळि मतांतर प्रक्रिया आरोप गोत्तागतिरुवंतद्दु ग्रामद बडजनरन्न टार्गेट माडि मतांतरक्के प्रचोदने नीडलागता इदे अंत आरोपिसुत्तिरुवंत युवा विज्ञानी नवीन मौर्य आरोपवन्न माडुत्ता इद्दारे। सवकनहळ्ळि पाळ्यक्के बरुवंत क्रिश्चियन अनुयायिगळु अनाथाश्रम माडुत्तीवि अंत सुळ्ळन्न हेळि चर्च निर्माण माडि सण्ण सण्ण मक्कळन्न परिवर्तिसुवंत केलस माडुत्ता इद्दारे अंत आरोपवन्न माडिद्दारे। ಕೆಲವು ದಿನಗಳಿಂದ ಸೌಕ್ನಳ್ಳಿ ಗ್ರಾಮದಲ್ಲಿ ಅಂದ್ರೆ ನಮ್ಮೂರಲ್ಲಿ ನಮ್ಮೂರು ಮತ್ತೆ ಸಟ್ರಳ್ಳಿ ಮಾರ್ಗವಾಗಿ ಹೋಗಬೇಕಾದ್ರೆ ಒಂದು ಸಿಟಿ ಫಾಲ್ಸ್ ಚರ್ಚ್ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲಿ। ಅದಕ್ಕೆ ಈ ಸಂಬಂಧಪಟ್ಟವರ ನಮ್ಮ ಆರ್ ಎ ಇರಬಹುದು ವಿ ಎ ಇರಬಹುದು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ದೂರು ಕೂಡ ಕೊಟ್ಟಿದ್ದೀವಿ। ಅವರು ಚರ್ಚ್ ಮಾಡೋ ಉದ್ದೇಶ ಏನಿದೆ ಅಂದ್ರೆ ನಮ್ಮೂರಲ್ಲಿ ಈಗ ಯಾವುದೇ ಒಂದು ಕುಟುಂಬದಲ್ಲಿ ಗಂಡಸರು ಅಥವಾ ಮನೆ ಯಜಮಾನರು ಇಲ್ಲದೇ ಇರೋ ಸಂದರ್ಭದಲ್ಲಿ ಆ ಸಣ್ಣ ಮಕ್ಕಳಿಗೆ ಆಮಿಷ ತೋರಿಸಿ ಮತ್ತೆ ಈ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆಮಿಷ ತೋರಿಸಿ ಹಣದ ಆಮಿಷಗಳನ್ನು ತೋರಿಸಿ ಮತಾಂತರ ಮಾಡುವಂತ ಪ್ರಕ್ರಿಯೆ ಸದ್ದಿಲ್ಲದೆ ನಡೆಯತಾ ಇದೆ। ಸ್ನೇಹಿತರೆ ನಾವೆಲ್ಲ ಅರ್ಥ ಮಾಡ್ಕೊಬೇಕಿರೋದಿಷ್ಟೇ। ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆಗಿನ ಕಾಲದಲ್ಲೇ ಕ್ರೈಸ್ತ ಧರ್ಮದವರು ಮತ್ತೆ ಮುಸ್ಲಿಂ ಧರ್ಮದವರು ಮತಾಂತರಗೊಳ್ಳಿ ನಿಮಗೆ ಅಧಿಕಾರ ಕೊಡ್ತೀವಿ ಮತ್ತೆ ಆಸ್ತಿ ಕೊಡ್ತೀವಿ ಮತ್ತೆ ಹಣ ಕೊಡ್ತೀವಿ ಅಂತ ಹೇಳಿ ಅಂಬೇಡ್ಕರ್ ಅವರನ್ನ ಗೋಗರ್ಕಂಡ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮಕ್ಕೆ ಹೋಗಲಿಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಲಿಲ್ಲ। ಯಾಕಂದ್ರೆ ಅವರು ಇದು ಭಾರತ ಮೂಲತಃ ಬೌದ್ಧ ಧರ್ಮ ಬೌದ್ಧ ರಾಷ್ಟ್ರ। ಇದಕ್ಕೆ ಸಂಬಂಧಪಟ್ಟಂತೆ ಯುವ ವಿಜ್ಞಾನಿ ನವೀನ್ ಮೌರ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡಸಣ್ಣ। ಸರ್ ನಮಸ್ತೆ। ನನ್ನ ಧ್ವನಿ ಕೇಳಿಸ್ತಿದೆ ಸರ್? ನಮಸ್ಕಾರ। ಸರ್ ಏನು ಗುಂಡುಪೇಟೆ ತಾಲೂಕಿನ ಸವರ್ಕನಹಳ್ಳಿಯಲ್ಲಿ ಮತಾಂತರ ಪ್ರಕ್ರಿಯೆ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಾ? ಹೌದು, ಖಂಡಿತವಾಗ್ಲೂ ಪ್ರೂಫ್ ನಮ್ಮ ಹತ್ರ ಸಾಕ್ಷ್ಯಾಧಾರಗಳ ಜೊತೆಗೆ ಮಾತಾಡ್ತಾ ಇದೀವಿ। ಅಲ್ಲೇನಾಗಿದೆ, ಯಾವ್ದೋ ಒಂದು ಕ್ರಿಶ್ಚಿಯನ್ ಸಂಸ್ಥೆಯವರು ಬಂದು ನಮ್ಮ ಊರ್ ಪಕ್ಕದಲ್ಲಿ ಎಸ್ಪೆಷಲಿ ಎಸ್ ಸಿ ಎಸ್ ಟಿ ಸಮುದಾಯದವರು ಎಲ್ಲಿದ್ದಾರೆ ಆ ಊರುಗಳನ್ನ ಇವರು ಟಾರ್ಗೆಟ್ ಮಾಡಿ ಮತ್ತೆ ಏನು ಆಮಿಷ ತೋರಿಸೋದು ಸಣ್ಣ ಮಕ್ಕಳಿಗೆ, ಮತ್ತೆ ಈ ಯಜಮಾನರುಗಳು ಇಲ್ಲದೆ ಇರೋ ಟೈಮಲ್ಲಿ ಮಹಿಳೆಯರಿಗೆ ಆಮಿಷ ತೋರಿಸಿ ನಿಮ್ಗೆ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಲೋನ್ಗಳು ಕೊಡ್ತೀವಿ ಅಂತ ಹೇಳಿ ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಆತರ ಮೋಟಿವೇಟ್ ಮಾಡ್ತಾ ಇದಾರೆ। ಅದು ನಮ್ಗೆ ಊರಲ್ಲಿ ಕಂಡು ಬಂದಿದೆ, ನಾವು ಅದನ್ನ ವಿರೋಧ ಮಾಡಿ ಈಗ ಅದು ಚರ್ಚ್ ಕಟ್ಟಡ ನಿರ್ಮಾಣವನ್ನ ಅದು ಸ್ಥಗಿತಗೊಳಿಸಿದೀವಿ ಆಲ್ರೆಡಿ। ಅದೇ ಈಗ ಹೇಳ್ತಾ ಇದ್ರಿ ಅನಾಥಾಶ್ರಮ ಮಾಡ್ತೀವಿ ಅಂತ ಬಂದ್ಬಿಟ್ಟು ಚರ್ಚ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ದುಡ್ಡನ್ನ ಕೊಡ್ತೀವಿ ಅಥವಾ ಸಣ್ಣ ಸಣ್ಣ ಮಕ್ಕಳನ್ನ ಮತಾಂತರ ಮಾಡೋದಕ್ಕೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಾ? ಹೌದು ಹೌದು, ಖಂಡಿತ ಖಂಡಿತ ಸತ್ಯ ಸರ್, ಅದು ಖಂಡಿತ ಸತ್ಯ। ಅದೇನಾಗಿದೆ, ನಮ್ ಈಗ ಸಣ್ಣ ಮಕ್ಕಳು ಮತ್ತೆ ಈ ವಯಸ್ಸಾದವ್ರಿಗೆ ಅಥವಾ ಮಹಿಳೆಯರಿಗೆ ಇದ್ರ ಬಗ್ಗೆ ಅರಿವಿಲ್ಲ, ಏನ್ ಮಾಡ್ತಾರೆ ಏನೋ ಒಂದು ಸಣ್ಣ ಆಮಿಷಕ್ಕೆ ಒಳಗಾಗಿ ಸ್ವಲ್ಪ ಆ ತರದ್ ನಡೀತಾ ಇದೆ ಸರ್। ಅದು ಅದನ್ನ ಕಂಡಿಸಿದ್ವಿ ಆಲ್ರೆಡಿ, ಈಗ ವಿ ಎ ಆರ್ ಎಗೆಲ್ಲ ಹೇಳಿ ಅವ್ರು ಯಾವ ಉದ್ದೇಶದ ಜಮೀನ್ ತಗೊಂಡಿದಾರೋ ಅದನ್ನ ನಡೀತಾ ಇಲ್ಲ ಅದು। ಓಕೆ ಓಕೆ ಸರ್, ನಿಸ್ತಿಕ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ ನಿಮ್ಗೆ। ಇವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳಾಗಿರ್ಬೋದು ಮನೆಯಲ್ಲಿ ಯಜಮಾನ್ ಇಲ್ಲದಂತ ಸಂದರ್ಭದಲ್ಲಿ ಮನೆಗೆ ಹೋಗಿ ನೀವು ಮತಾಂತರ ಆಗಿ ನಿಮ್ಗೆ ಹಣವನ್ನ ಕೊಡ್ತೀವಿ ಅಥವಾ ಆಮಿಷಗಳು ಏನೇನೋ ಆಮಿಷಗಳನ್ನ ಹೇಳಿ ಮತಾಂತರ ಮಾಡ್ಕೊಳ್ತಾ ಇದ್ದಾರೆ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ ಅಂತ ಇವರು ಯುವ ವಿಜ್ಞಾನಿ ನವೀನ್ ಮೌರ್ಯ ಅವರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ। ಈಗಾಗಲೇ ಕೂಡ ಅನಾಥಾಶ್ರಮವನ್ನ ಮಾಡ್ತೀವಿ ಅಂತ ಬಂದಿದ್ರು, ಅಲ್ಲಿ ಚರ್ಚನ್ನ ನಿರ್ಮಾಣ ಮಾಡಿಕೊಂಡು ಈಗ ಮತಾಂತರ ಪ್ರಕ್ರಿಯೆಯನ್ನ ಶುರು ಮಾಡಿಬಿಟ್ಟಿದ್ದಾರೆ। ಈಗೇನೋ ಅನಾಥಾಶ್ರಮವನ್ನ ನಾವು ಈಗಾಗಲೇ ಕೂಡ ಕಟ್ತಾ ಇರುವಂತದನ್ನ ಸ್ಥಗಿತ ಕೂಡ ಗೊಳಿಸಿದ್ದೇವೆ। ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು, ಈಗಿರುವಾಗ ಮತಾಂತರ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನಾವಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತೆ ಯುವ ವಿಜ್ಞಾನಿಯಾದಂತ ನವೀನ್ ಮೌರ್ಯ ಅವರು ಹೇಳ್ತಾ ಇದ್ರು। Subscribe now and press the bell icon. Never miss an update.